नमस्कार स्नेहितरे, मत्तोम्मे निम्मेल्लरिगू कन्नड मास्टर्स यूट्यूब चैनल गे स्वागत। स्नेहितरे, ओंदुवेळे नीवु निम्म जीवनदल्ली होसदागि एनादरू कलेयलु इष्टपडुत्तिद्दरे चैनल गे ईगले सब्स्क्राइब माड्कोळ्ळि। मकर संक्रांति हब्बदल्ली ई ऐदु वस्तुगळ सेवनेयन्नु नीवु माडबेकु। ताई लक्ष्मीदेवि निम्म मेले हणद मळेयन्नु सुरिसुत्तारे। हौदु स्नेहितरे, निम्मेल्लरिगू मकर संक्रांति हब्बद शुभाशयगळु। 14 जनवरी 2022 शुक्रवार दिन मकर संक्रांतिया पवित्रवाद हब्बवन्न आचरिसलागुत्तदे। प्रति वर्ष पौषमासदल्लि सूर्यनु मकर राशियल्लि गोचरिसुव दिन मकर संक्रांतिया हब्बवन्न आचरिसलागुत्तदे। नम्म हिंदू धर्मदल्लि मकर संक्रांति हब्बक्के तुंबाने विशेषवाद महत्व कूड इदे। धार्मिक माहितिय अनुसारवागि ई शुभ दिनदल्लि पवित्रवाद नदियल्लि स्नान आगलि दान धर्मगळन्नु माडलागुत्तदे। यह रीति दान पुण्य कर्मद्रीत मनस्थिति सह पूर्तिया। मकर संक्रांतिया दिन जन धन संपत् सुख समृद्धि ताई लक्ष्मीदेवियना वलसिक हलवु रीतिया उपाय सह मातर। इन ना निगे वो यीतिया उपाय तेवरें मकर संक्रांतिया हब्बद दिन मे निमगे सुख शांति नेम्मदि आगली धन संपत्ति आगली ताई लक्ष्मीदेवी आशीर्वाद निम्मेले सदा काल इरुत्तदे। हागागि स्नेहितरे, मकर संक्रांतिय हब्बद दिन ई ऐदु वस्तुगळन्नु खंडित तिन्निरि। इडी वर्ष धन संपत्तु दवस धान्यद कोरते यावदे कारणक्कू आगोदिल्ल। मनेयल्लि सुख शांति नेम्मदि कूड उळियुत्तदे। ज्योतिषद माहिति अनुसारवागि ई वर्ष मकर संक्रांतियल्लि शुक्रवार मत्तु रोहिणी नक्षत्रदल्लि ವಿಶೇಷವಾದ ಸಂಯೋಗವು ನಡೆಯಲಿದೆ। 14 ಜನವರಿ ಮಕರ ಸಂಕ್ರಾಂತಿಯ ದಿನದಂದು ಈ ರೋಹಿಣಿ ನಕ್ಷತ್ರವು ಸಾಯಂಕಾಲ 8 ಗಂಟೆ 20 ನಿಮಿಷದ ವರೆಗೆ ಇರುತ್ತದೆ। ನಮ್ಮ ಜ್ಯೋತಿಷಶಾಸ್ತ್ರದಲ್ಲಿ ರೋಹಿಣಿ ನಕ್ಷತ್ರವನ್ನ ತುಂಬಾನೆ ಶುಭ ಅಂತಾನೆ ತಿಳಿಸಿದ್ದಾರೆ। ಈ ದಿನ ಪುಣ್ಯ ಸ್ನಾನ ದಾನ ಧರ್ಮಗಳನ್ನು ಮಾಡುವುದರಿಂದ ತುಂಬಾನೆ ವಿಶೇಷವಾದ ಫಲಗಳು ಸಿಗುತ್ತವೆ। ಇವುಗಳಷ್ಟೇ ಅಲ್ಲದೆ ಮಕರ ಸಂಕ್ರಾಂತಿಯ ದಿನ ಬ್ರಹ್ಮಯೋಗವು ನಡೆಯಲಿದೆ। ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಲು ಬ್ರಹ್ಮಯೋಗವು ತುಂಬಾನೇ ಶುಭ ಆಗಿರುತ್ತದೆ। ಜೊತೆಗೆ ಆನಂದಾದಿ ಯೋಗವು ಕೂಡ ಎಲ್ಲಾ ರೀತಿಯ ಸುಖ ಸಮೃದ್ಧಿಯನ್ನು ನೀಡಲು ನಿಮಗೆ ಉತ್ತಮವಾದ ಸಮಯ ಕೂಡ ಆಗಿರುತ್ತದೆ। ಈ ಯೋಗಗಳಲ್ಲಿ ಪ್ರಾರಂಭ ಮಾಡಿದ ಯಾವುದೇ ರೀತಿಯ ಕಾರ್ಯಗಳಲ್ಲಿ ವಿಘ್ನಗಳು ಬರೋದಿಲ್ಲ। ಒಂದೊಳ್ಳೆ ಈ ದಿನದಲ್ಲಿ ನೀವು ಚಿನ್ನ ಬೆಳ್ಳಿ ಆಭರಣಗಳನ್ನು ಏನಾದರೂ ಖರೀದಿ ಮಾಡಿದ್ರೆ ಹೆಚ್ಚಿನ ಲಾಭಗಳು ಸಿಗುತ್ತವೆ। ವಿಶೇಷವಾಗಿ ಈ ದಿನ ನೀವು ತಾಯಿ ಲಕ್ಷ್ಮೀದೇವಿಯ ಚರಣಪಾದಗಳನ್ನು ಮನೆಗೆ ತೆಗೆದುಕೊಂಡು ಬರಬೇಕು। ಕಮಲದ ಮಾಲೆಗಳು ಸಿಕ್ಕರೂ ತನ್ನಿರಿ। ಕೆಂಪು ವಸ್ತ್ರವನ್ನು ತಾಯಿಗೆ ಅರ್ಪಿಸಿ ಏಲಕ್ಕಿ ಮತ್ತು ಪಾನಗಳನ್ನು ಅರ್ಪಿಸಬಹುದು। ಇಲ್ಲಿ ತಾಯಿ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲು ಮಕರ ಸಂಕ್ರಾಂತಿಯ ದಿನ ನೀವು ನಿಮ್ಮ ಮನೆಯಲ್ಲಿ ಸಿಹಿ ತಿನಿಸುಗಳನ್ನು ತಯಾರಿಸಿ ಅವುಗಳನ್ನು ತಾಯಿ ಲಕ್ಷ್ಮೀದೇವಿಗೆ ಅರ್ಪಿಸಿರಿ। ಇಲ್ಲಿ ಕೆಲವು ತಿನ್ನುವ ವಸ್ತುಗಳು ಯಾವ ರೀತಿ ಇವೆ ಅಂದ್ರೆ ಯಾವಾಗ ನೀವು ಇವುಗಳನ್ನು ತಾಯಿ ಲಕ್ಷ್ಮೀದೇವಿಗೆ ಅರ್ಪಿಸ್ತಿರೋ ಒಂದೊಳ್ಳೆ ಇವುಗಳನ್ನು ಪ್ರಸಾದದ ರೂಪದಲ್ಲಿ ಕುಟುಂಬದವರೊಡನೆ ಏನಾದರೂ ತಿಂದ್ರೆ ತಾಯಿ ಲಕ್ಷ್ಮೀದೇವಿಯು ಧನ ಸಂಪತ್ತಿನ ಮಳೆಯನ್ನು ಸುರಿಸುತ್ತಾರೆ। ಹಾಗಾಗಿ ವಿಡಿಯೋವನ್ನ ಕೊನೆಯ ತನಕ ನೋಡಿರಿ। ಶ್ರೀಮಂತರಾಗುವ ಈ ಉಪಾಯವನ್ನ ನೀವು ಕಳೆದುಕೊಳ್ಳಬೇಡಿ। ವಿಡಿಯೋ ಮುಂದುವರಿಸುವ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ। ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ವಿಡಿಯೋನ ಶೇರ್ ಮಾಡಿ, ಚಾನೆಲ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ। ಇದರಿಂದ ದಿನವೂ ಇಂತ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ಮೊದಲು ನೋಡಬಹುದು। ಸ್ನೇಹಿತರೆ, ಈ ಒಂದು ವಿಷಯ ಎಲ್ಲರಿಗೂ ಗೊತ್ತಿದೆ, ಮಕರ ಸಂಕ್ರಾಂತಿಯ ದಿನ ಎಳ್ಳು ಬೆಲ್ಲದ ಉಂಡೆಯನ್ನ ರೆಡಿ ಮಾಡ್ತಾರೆ। ಇವುಗಳನ್ನು ದೇವಿಗೆ ಅರ್ಪಿಸುತ್ತಾರೆ ಮತ್ತು ಸ್ನೇಹಿತರಿಗಾಗಲಿ ಕುಟುಂಬದವರೊಂದಿಗೆ ಹಂಚಿಕೊಂಡು ತಿಂತಾರೆ। ಹಾಗಾಗಿ ಎಳ್ಳು ಬೆಲ್ಲದ ಲಡ್ಡುಗಳನ್ನು ತಾಯಿ ಲಕ್ಷ್ಮೀ ದೇವಿಗೆ ಖಂಡಿತ ನೀವು ಅರ್ಪಿಸಬೇಕು। ಈ ದಿನದಲ್ಲಿ ಅಭಿಜಿತ್ ಮುಹೂರ್ತವು 11 ಗಂಟೆ 36 ನಿಮಿಷ ಇಟ್ಕೊಂಡು 12 ಗಂಟೆ 29 ನಿಮಿಷದವರೆಗೆ ಇರುತ್ತದೆ। ಈ ಅಭಿಜಿತ್ ಮುಹೂರ್ತದಲ್ಲಿ ಎಳ್ಳು ಬೆಲ್ಲದ ಪ್ರಸಾದವನ್ನ ಕುಟುಂಬದವರ ಜೊತೆಗೆ ತಿಂದು ಸಂಬಂಧಗಳಲ್ಲಿ ಅಥವಾ ಸ್ನೇಹಿತರಿಗೆ ನೀವು ಹಂಚಿಕೊಳ್ಳಬೇಕು। ಈ ರೀತಿ ಮಾಡುವುದರಿಂದ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದ ಜೊತೆಗೆ ನಿಮಗೆ ಧನ ಸಂಪತ್ತಿನಲ್ಲಿ ವೃದ್ಧಿ ಕೂಡ ಆಗುತ್ತದೆ। ನಿಮ್ಮ ಕಬಾಡ್ನಲ್ಲಿ ವರ್ಷವಿಡೀ ಧನ ಸಂಪತ್ತಿನ ಆಗಮನ ಆಗುತ್ತಲೇ ಹೋಗುತ್ತದೆ। ಒಂದೊಳ್ಳೆ ನಿಮ್ಮ ನೌಕರಿ ವ್ಯವಸಾಯದಲ್ಲಿ ಏನಾದರೂ ತೊಂದರೆಗಳು ಬರ್ತಾ ಇದ್ದರೆ, ಹೆಚ್ಚಾಗಿ ಶ್ರಮ ಪಟ್ಟ ನಂತರವು ನಿಮಗೆ ಏನಾದರೂ ಅಡಚಣೆಗಳು ಬರ್ತಾ ಇದ್ದರೆ ಈ ಉಪಾಯದಿಂದ ಇಲ್ಲಿ ಆ ಎಲ್ಲ ತೊಂದರೆಗಳು ದೂರ ಆಗುತ್ತವೆ। ವ್ಯಾಪಾರದಲ್ಲಿ ವೃದ್ಧಿ ಕೂಡ ಆಗುತ್ತದೆ। ಯಾಕಂದ್ರೆ ಎಳ್ಳು ಬೆಲ್ಲವನ್ನ ಈ ದಿನ ಸೇವನೆ ಮಾಡಿದ್ರೆ ಅಥವಾ ದಾನ ಮಾಡೋದು ತುಂಬಾನೇ ಶುಭ ಆಗಿರುತ್ತದೆ। ಸ್ನೇಹಿತರೆ, ಎರಡನೇದಾಗಿರುವ ವಸ್ತು ಕಿಚಡಿ ಅಂದ್ರೆ ಅನ್ನ ಆಗಿದೆ। ಮಕರ ಸಂಕ್ರಾಂತಿಯ ದಿನ ಅಕ್ಕಿ ಮತ್ತು ಬೇಳೆಯಿಂದ ಕಿಚಡಿಯನ್ನ ರೆಡಿ ಮಾಡ್ತಾರೆ। ಈ ದಿನ ಈ ಕಿಚಡಿಯನ್ನ ದಾನ ಮಾಡಿದ್ರೆ ತುಂಬಾನೇ ಪುಣ್ಯ ಕೂಡ ಸಿಗುತ್ತದೆ।
ಈ ಕಿಚಡಿಯನ್ನು ನೀವು ಸೂರ್ಯದೇವರಿಗೆ ನೈವೇದ್ಯದ ರೂಪದಲ್ಲಿ ಅರ್ಪಿಸಬೇಕು. ಬಡವರಿಗೂ ಸಹ ಈ ಕಿಚಡಿಯನ್ನು ನೀವು ಹಂಚಬೇಕು. ಮನೆಗೆ ಬಂದ ಅತಿಥಿಗಳೊಂದಿಗೆ ಇದನ್ನು ನೀವು ಸೇವಿಸಬೇಕು. ಕಿಚಡಿಯು ತುಂಬಾನೇ ಲಾಭದಾಯಕ ಮತ್ತು ಶುಭ ಆಗಿರುತ್ತದೆ. ಮಕರ ಸಂಕ್ರಾಂತಿಯ ದಿನ ಕಿಚಡಿಯನ್ನು ತಿನ್ನೋದ್ರಿಂದ ನಿಮ್ಮ ಸಮಸ್ತ ಮನಸ್ಸಿಚ್ಛೆಗಳೆಲ್ಲ ಪೂರ್ತಿಯಾಗುತ್ತವೆ. ಇಲ್ಲಿ ತಾಯಿ ಲಕ್ಷ್ಮೀದೇವಿ ಕೂಡ ಬೇಗನೆ ಒಲಿಯುತ್ತಾರೆ. ತಾಯಿ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಬೇಕಂದ್ರೆ ಮಕರ ಸಂಕ್ರಾಂತಿಯ ದಿನ ತಪ್ಪದೆ ಕಿಚಡಿಯನ್ನು ಸೇವಿಸಿ, ಜೊತೆಗೆ ದಾನ ಕೂಡ ಮಾಡಿರಿ. ಈ ರೀತಿ ಮಾಡಿದಾಗ ಸೂರ್ಯದೇವರ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತದೆ, ಜೊತೆಗೆ ಶನಿದೇವರ ದೋಷಗಳಿಂದ ಮುಕ್ತಿ ಕೂಡ ಸಿಗುತ್ತದೆ. ಮಕರ ಸಂಕ್ರಾಂತಿಯ ದಿನ ತಾಯಿ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲು ಬಾಳೆಹಣ್ಣು ಮತ್ತು ದ್ರಾಕ್ಷಿಯನ್ನುಗಳನ್ನು ಖಂಡಿತ ಅರ್ಪಿಸಿರಿ. ಪ್ರಸಾದದ ರೂಪದಲ್ಲಿ ಇದನ್ನು ಸೇವಿಸಿ ಮತ್ತು ಕುಟುಂಬದಲ್ಲಿರುವಂಥ ಜನರಿಗೂ ಕೂಡ ಕೊಡಬೇಕು. ಒಂದು ವೇಳೆ ಕುಟುಂಬದಲ್ಲಿ ಯಾರಾದರೂ ತುಂಬ ಸಮಯದಿಂದ ಅನಾರೋಗ್ಯದಲ್ಲಿದ್ದರೆ ಅವರಿಗೆ ಸಂಕ್ರಾಂತಿಯ ದಿನ ಅಬ್ಜಿತ್ ಮುಹೂರ್ತದಲ್ಲಿ ಈ ವಸ್ತುಗಳ ಪ್ರಸಾದವನ್ನು ಖಂಡಿತ ತಿನ್ನಿಸಿ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಆದರೂ ಅವರ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತದೆ. ಒಂದು ವೇಳೆ ನೀವು ನಿಮ್ಮ ಹಿರಿಯರ ಆಶೀರ್ವಾದವನ್ನು ಪಡೆಯಬೇಕಂದ್ರೆ ನೀವು ಈ ದಿನ ಅವರ ಹೆಸರ ಮೇಲೆ ಪೂಜಾ ಸ್ಥಳದಲ್ಲಿ ಬಾಳೆಹಣ್ಣನ್ನು ಖಂಡಿತ ಅರ್ಪಿಸಿರಿ. ಈ ರೀತಿಯಾದಾಗ ಹಿರಿಯರ ಆಶೀರ್ವಾದ ನಿಮಗೆ ಸಿಗುತ್ತದೆ. ಇನ್ನು ನೆಕ್ಸ್ಟ್ ಇರೋದು, ಒಂದು ವೇಳೆ ಇವುಗಳನ್ನು ನೀವು ತಿಂದರೆ ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿ ವಾಸ ಮಾಡ್ತಾರೆ. ಇದು ಉಪ್ಪು ಆಗಿದೆ. ಸಾಮಾನ್ಯವಾಗಿ ಉದ್ದಿನಬೇಳೆ ಅಕ್ಕಿಗಳಲ್ಲಿ ನೀವು ತುಪ್ಪ ಮತ್ತು ಉಪ್ಪಿನ ಬಳಕೆಯನ್ನಂತೂ ಮಾಡ್ದಿರಾ. ಆದರೆ ಮಕರ ಸಂಕ್ರಾಂತಿಯ ಹಬ್ಬದ ದಿನ ನೀವು ಅಭಿಜಿತ್ ಮುಹೂರ್ತದಲ್ಲಿ ಸ್ವಲ್ಪ ಉಪ್ಪನ್ನಾದರೂ ಸೇವಿಸಬೇಕು. ಒಂದು ಚಿಟಿಕೆ ಕೈಯಲ್ಲಿ ಉಪ್ಪನ್ನ ತೆಗೆದುಕೊಂಡು ತಿನ್ನಬೇಕು. ಇದರಿಂದ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮಲ್ಲಿ ಯಾವತ್ತಿಗೂ ಇರುತ್ತದೆ. ಮನೆಯಲ್ಲಿ ಧನಧಾನ್ಯದಲ್ಲಿ ಕೊರತೆ ಆಗೋದಿಲ್ಲ, ಒಳ್ಳೆಯ ನೌಕರಿ ಕೂಡ ಸಿಗಬಹುದು. ಇಲ್ಲಿ ಧನ ಸಂಪತ್ತಿನ ಆಗಮನದ ಹೊಸ ದಾರಿಗಳು ಕೂಡ ನಿಮಗೆ ಸಿಗುತ್ತವೆ. ಆಕಸ್ಮಿಕವಾಗಿ ನಿಮಗೆ ಧನ ಲಾಭ ಆಗಬಹುದು. ನಿಮ್ಮ ಎಲ್ಲ ಕಾರ್ಯಗಳು ನಿರ್ವಿಘ್ನವಾದ ರೂಪದಲ್ಲಿ ಪೂರ್ತಿಯಾಗುತ್ತವೆ. ಈ ದಿನ ಉಪ್ಪಿನ ಸೇವನೆಯು ತುಂಬಾ ಶುಭ ಫಲವನ್ನು ನೀಡುತ್ತದೆ. ಇನ್ನು ಐದನೇದಾಗಿರುವ ವಸ್ತು, ಇದು ತುಂಬಾ ಲಾಭವನ್ನು ನೀಡುತ್ತದೆ. ಇದು ಸಕ್ಕರೆಯ ಕಲ್ಲು ಆಗಿದೆ. ಮಕರ ಸಂಕ್ರಾಂತಿಯ ಹಬ್ಬದ ದಿನ ನೀವು ತಾಯಿ ಲಕ್ಷ್ಮೀದೇವಿಗೆ ಕಲ್ಲು ಸಕ್ಕರೆಯನ್ನು ಖಂಡಿತ ಅರ್ಪಿಸಿರಿ. ನಂತರ ಇದನ್ನು ನೀವು ಸೇವಿಸಬೇಕು. ಜೊತೆಗೆ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಜನರಿಗೂ ಇದನ್ನು ತಿನ್ನಿಸಬೇಕು. ಕಲ್ಲು ಸಕ್ಕರೆಯನ್ನು ತಿಂದರೆ ನಿಮ್ಮ ಮನೆಗೆ ತಾಯಿ ಲಕ್ಷ್ಮೀದೇವಿಯ ಆಗಮನ ಆಗುತ್ತದೆ. ಈ ರೀತಿ ಮಾಡಿದಾಗ ಮನೆಯಲ್ಲಿ ಯಾವತ್ತಿಗೂ ಸುಖ ಸಮೃದ್ಧಿಯು ನೆಲೆಸುತ್ತದೆ. ಮಕರ ಸಂಕ್ರಾಂತಿಯ ದಿನ ನೀವು ನಿಮ್ಮ ಮನೆಯ ಮುಖ್ಯದ್ವಾರದ ಮುಂದೆ ದೀಪವನ್ನು ಖಂಡಿತ ಉರಿಸಿರಿ. ಇಲ್ಲಿ ಕೆಲವು ಈ ವಿಷಯಗಳ ಬಗ್ಗೆ ನೀವು ಗಮನಹರಿಸಬೇಕು. ಮಹಿಳೆಯರು ಮಕರ ಸಂಕ್ರಾಂತಿಯ ಹಬ್ಬದ ದಿನ ತಮ್ಮ ತಲೆ ಕೂದಲುಗಳನ್ನು ತೊಳೆಯಬಾರದು. ಈ ದಿನ ತಂದು ಮನೆಯ ಒಳಗಡೆ ಆಗಲಿ ಆಚೆ ಆಗಲಿ ಮರಗಿಡಗಳನ್ನು ಕತ್ತರಿಸುವಂಥ ಕೆಲಸ ಮಾಡಲೇಬಾರದು. ಶಾಸ್ತ್ರಗಳ ಅನುಸಾರವಾಗಿ ಈ ದಿನ ನೀವು ಮಾಡಿದ ದಾನವು ವ್ಯರ್ಥವಾಗಿ ಹೋಗೋದಿಲ್ಲ. ಈ ದಿನ ದಾನ ಪುಣ್ಯಗಳನ್ನು ಖಂಡಿತ ಮಾಡಬೇಕು. ಬಡವರಿಗೆ ಏನಾದರೂ ಸ್ವಲ್ಪ ಆದರೂ ನೀವು ದಾನ ಕೊಡಬೇಕು. ಈ ರೀತಿ ಮಾಡಿದಾಗ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮಗೆ ಸಿಗುತ್ತದೆ. ಜೀವನವಿಡಿ ನಿಮಗೆ ಸುಖಶಾಂತಿ ಕೂಡ ಸಿಗುತ್ತದೆ. ಹಾಗಾಗಿ ಈ ದಿನ ನಿಮ್ಮ ಮನೆಗೆ ಯಾರಾದರೂ ಭಿಕಾರಿಗಳಾಗಲಿ ಸಾಧು ಸಂತರು ಯಾರಾದರೂ ಅವಶ್ಯಕತೆ ಇದ್ದವರು ಬಂದರೆ ಅವರನ್ನು ಬರಿಗೈಯಲ್ಲಿ ನೀವು ಮರಳಿ ಕಳಿಸಬೇಡಿ. ನಿಮ್ಮ ಸಾಮರ್ಥ್ಯದ ಅನುಸಾರವಾಗಿ ಅವರಿಗೆ ಸ್ವಲ್ಪ ಏನಾದರೂ ಕೊಟ್ಟು ಕಳಿಸೋದು ಒಳ್ಳೆಯದಾಗಿದೆ. ಬಡವರಿಗೆ ಈ ದಿನ ಭೋಜನ ಮಾಡಿಸೋದು ತುಂಬಾ ಶುಭ ಆಗಿರುತ್ತದೆ. ಸಂಕ್ರಾಂತಿ ಹಬ್ಬದ ದಿನ ಹಸುವಿಗೆ ಮೆವಿನ ಜೊತೆಗೆ ಏನಾದರೂ ಬೆಲ್ಲವನ್ನು ತಿನ್ನಿಸೋದು ತುಂಬಾ ಒಳ್ಳೆಯದಾಗಿರುತ್ತದೆ. ಈ ರೀತಿ ಮಾಡಿದಾಗ ಎಲ್ಲ ದೇವನ ದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತದೆ. ಇಲ್ಲಿ ಗೋಮಾತೆಯ ಸೇವೆ ಮಾಡೋದ್ರಿಂದ ಎಲ್ಲ ಪಾಪಗಳ ನಾಶ ಆಗುತ್ತದೆ. ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಬಳಿ ಸಮಯ ಇದ್ದರೆ ಜಯಮಾಲಕ್ಷ್ಮಿ ಅಂತ ಕಾಮೆಂಟ್ ಹಾಕೋದನ್ನು ಮರೆಯದಿರಿ. ಧನ್ಯವಾದಗಳು.